ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ನ್ಯೂ ವಿಡಿಯೋ. ಸೊ ಗೈಸ್, ಬಿಗ್ ಬಾಸ್ ಇನ್ನೇನು ನಾಳೆ ಪ್ರಾರಂಭ ಆಗುತ್ತೆ, ಯಾರ್ಯಾರೆಲ್ಲ ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಎಲ್ಲರಿಗೂ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ. ಅದೇ ರೀತಿ ನನಗೂ ಇತ್ತು. ಅದರಲ್ಲಿ ಪ್ರಮುಖವಾಗಿ ಲಾಯರ್ ಜಗದೀಶ್. ನಮಸ್ಕಾರ ಕರ್ನಾಟಕ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಯ್ತು, ಹೋಮ್ ಗಾರ್ಡ್ಸ್ ಆಯ್ತು. ಈಗ ಒಂದು 15 ದಿವಸ ನಾನು ಎಲ್ಲೋ ಹೋಗಿ ಬರ್ತಾ ಇದ್ದೀನಿ. ಆಮೇಲೆ ನಾನು 15 ದಿವಸ ಇಲ್ಲ ಅಂತಂದ್ರೆ ನೀವು ಯಾರೋ ಅನ್ಕೊಳಕ್ ಹೋಗ್ಬಿಡಿ, ನಿಮ್ಮನ್ನು ಯಾರು ವಾಚ್ ಮಾಡಲ್ಲ ಅಂತ. 11.5 ಲಕ್ಷ ಜನ, ಈಗ ಮುಂಚೆ 10 ಲಕ್ಷ ಇತ್ತು, ಈಗ 1.5 ಲಕ್ಷ ಜಾಸ್ತಿ ಆಗಿದ್ದಾರೆ ಇನ್ಫಾರ್ಮರ್ಸು. 11.5 ಲಕ್ಷ ಜನ ನನ್ನ ಪರವಾಗಿ ನಿಮ್ಗಳನ್ನೆಲ್ಲ ವಾಚ್ ಮಾಡ್ತಾ ಇರ್ತಾರೆ, ಫುಲ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ವೇಟ್ ಮಾಡ್ತಾ ಇರ್ತಾರೆ, ಬಂದ್ಮೇಲೆ ಹಾಕಿ ರುಬ್ಬಾಕ್ಬಿಡ್ತೀನಿ. ಹಂಗಾಗಿ ಜಾಸ್ತಿ ಬಲ ಬಿಚ್ಚಕ್ ಹೋಗ್ಬಿಡಿ. ಎಸ್ಪೆಷಲಿ ಡಿಸ್ಟ್ರಿಕ್ಟ್ ಹೆಡ್ಗಳು, ಎಸ್ ಪಿಗಳು ಮತ್ತೆ ಪೊಲೀಸ್ ಕಮಿಷನರ್ಗಳು, ನೀವ್ಯಾರು ಡಾನ್ಗಳೇನಲ್ಲ, ನಾವ್ಯಾರು ರೌಡಿಗಳೇನಲ್ಲ ಅಂತ ನಿಮ್ಗೆಲ್ಲರೂ ಕೇಳ್ಪಟ್ಟಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ. ಇವ್ರು ಬಂದ್ಬಿಟ್ಟು ಲಾಯರ್ ಆಗಿ ಅಲ್ದಿರ ಸಾಮಾಜಿಕ ಹೋರಾಟಗಾರರು, ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಯಾರ್ಯಾರಿದ್ದು ಲಂಚ ತಗೊಳ್ತಾ ಇರ್ತಾರೆ, ಮತ್ತೆ ರಾಜಕೀಯದಲ್ಲಿ ಇದ್ಕೊಂಡು ಯಾರ್ಯಾರೆಲ್ಲ ಇಲ್ಲೀಗಲ್ ಆಕ್ಟಿವಿಟೀಸ್ ನಡೆಸ್ತಾ ಇರ್ತಾರೆ, ಅವ್ರಿಗೆಲ್ಲ ಸಿಂಹ ಸ್ವಪ್ನವಾಗಿ ಅವ್ರಿಗೆಲ್ಲನೂ ಬೆವರಿಳಿಸುವಂಥ ವ್ಯಕ್ತಿ ಇವತ್ತು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ. ಯಾವ ರೀತಿ ಅಲ್ಲಿಂದ ಸೊಸೈಟಿಗೆ ಯಾವ ರೀತಿ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಕಾದು ನೋಡೋಣ. ಯಾರ್ಯಾರೆಲ್ಲ ನೋಡ್ತಾ ಇದ್ರೆ ವೀಡಿಯೋನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಯಾರ್ಯಾರೆಲ್ಲ ಬರ್ತಾರೆ ಅನ್ನೋದು ನಿಮಗೆ ಒಂದು ಗೆಸ್ ಇರುತ್ತಲ್ಲ, ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.